ಬೆಳಗಾವಿ ತಾಲೂಕಿನ ನಾನಾವಾಡಿಯಲ್ಲಿ ನೀರಲ್ಲಿ ಕೊಚ್ಚಿ ಹೋಗ್ತಿದ್ದ ಬೈಕ್ ಹಿಡಿಯೋದಕ್ಕೆ ಹೋದ್ರು ಯುವಕ. ಆ ಯುವಕನೇ ನೀರಲ್ಲಿ ಕೊಚ್ಚಿ ಹೋಗಿದ್ದಾನೆ. ನಾನಾವಾಡಿಯ ಹೊರವಲಯದ ಹಳ್ಳ ದಾಟಬೇಕಾದ್ರೆ ಈ ಅವಘಡ ಸಂಭವಿಸ್ತು. ಯುವಕನಿಗೋಸ್ಕರ ಈಗ ಸ್ಥಳೀಯರು ಹುಡುಕಾಡ್ತಾ ಇದ್ದಾರೆ. ಬೈಕ್ ಹೋದ್ರು ಆಯ್ತು, ಯಾಕೆ ಅಟ್ಲೀಸ್ಟ್ ಆ ಬೈಕ್ ಹಿಡ್ಕೊಳಕ್ಕೆ ಹೋಗ ಆತನೂ ಕೊಚ್ಚಿ ಹೋಗ್ಬಿಟ್ಟ. ಅಯ್ಯಯ್ಯೋ, ದುಸ್ಸಾಹಸಕ್ಕೆ ಯಾಕೆ ಕೈ ಹಾಕ್ತಾರೆ ಅಂತಲೇ ಗೊತ್ತಿಲ್ಲ. ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ 12 ವರ್ಷದ ಬಾಲಕಿಯ ಶವ ಈಗ ಪತ್ತೆಯಾಗಿದೆ. ಚಿಕ್ಕೋಡಿಯ ರಾಮನಗರದಲ್ಲಿ ಕೊಚ್ಚಿ ಹೋಗಿದ್ದಂಥ ಬಾಲಕಿ ಆಕೆ ಕಿರಣ ವಿಭೂತಿ. ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ಬಾಲಕಿ ಬಲಭಾಗದಲ್ಲಿ ನೋಡ್ತಿದ್ದೀರಾ. ನಿನ್ನೆ ರಾಮನಗರದ ಹಳ್ಳದಲ್ಲಿ ಕೊಚ್ಚಿ ಹೋಗಿತ್ತು ಈ ಬಾಲಕಿ. ಶವ ಕಂಡು ಮುಗಿಲು ಮುಟ್ಟಿದೆ ಪೋಷಕರ ಆಕ್ರಂದನ. ಭಾರಿ ಮಳೆಗೆ ಒಡಿ